Students, ಇಲ್ಲಿ ನಮ್ಮ ಹತ್ರ ಇನ್ನೊಂದು ಕ್ವಶನ್ ಇದೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಎಎಸ್ 3 ಇಂಡೈರೆಕ್ಟ್ ಮೆಥಡ್ ಅಂತ ಇದೆ ಇದು 2017 ಅಲ್ಲಿ ಎಂಬಿಎ ಫಸ್ಟ್ ಸೆಮಿಸ್ಟರ್ ಕೇಳಿದ್ರು ಇದೇ ತರದ ಕ್ವಶನ್ ನಿಮಗೆ ಮತ್ತೆ 10 ಮಾರ್ಕ್ಸ್ ಗಾದ್ರು ಬರಬಹುದು ಅಥವಾ ಇದೇ ಕ್ವಶನ್ ಕೇಸ್ ಸ್ಟಡಿಗೆ 15 ಮಾರ್ಕ್ಸ್ ಗಾದ್ರು ಬರಬಹುದು ಯಾವುದಾದ್ರೂ ಒಂದು ಚಾನ್ಸ್ ಇರುತ್ತೆ ಇದರ ಕ್ಯಾಶ್ ಫ್ಲೋ ಆರ್ ಫೈನಲ್ ಅಕೌಂಟ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಈಗ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಸ್ ಕೊಟ್ಟಿದ್ದಾನೆ ಎರಡು ವರ್ಷದ್ದು 2006 ಅಂಡ್ 2005 ಇಲ್ಲೂ ಕೂಡ ಉಲ್ಟಾ ಕೊಟ್ಟಿದ್ದಾನೆ ಫಸ್ಟ್ 5 ಕೊಡಬೇಕಾಗಿತ್ತು 6 ಆಮೇಲೆ ಕೊಡಬೇಕಾಗಿತ್ತು 6 5 ಅಂತ ಉಲ್ಟಾ ಕೊಟ್ಟಿದ್ದಾನೆ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಸೆಕ್ಯೂರ್ಡ್ ಲೋನ್ಸ್ ಕರೆಂಟ್ ಲಯಬಿಲಿಟೀಸ್ ಫಿಕ್ಸ್ಡ್ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸಸ್ ಸ್ಟಾಕ್ಸ್ ಸ್ಟೋರ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಸಂಡ್ರಿ ರಿಟಾರ್ಸ್ ಟೋಟಲ್ 1 ಕ್ರೋರ್ 50 ಲಕ್ಷ ಅಂಡ್ 1 ಕ್ರೋರ್ 45 ಲಕ್ಷ The net profit for the year adjustment after adjustment in respect of a provision for dividend and taxation is 10 lakhs. ದಯವಿಟ್ಟು ಒಂದು ನಿಮಿಷ ನೋಡ್ಕೊಳ್ಳಿ ಇಲ್ಲಿ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ನೆಟ್ ಪ್ರಾಫಿಟ್ ಅನ್ನ ಮುಟ್ಟಕ್ಕೆ ಹೋಗಬಾರದು ಓಕೆನಾ ಯು ಆರ್ ನಾಟ್ ಸಪೋಸ್ ಟು ಟಚ್ ದ ನೆಟ್ ಪ್ರಾಫಿಟ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್ ಆ ಪಾಯಿಂಟ್ ಅನ್ನ ಕಣ್ಣು ಮುಚ್ಕೊಂಡು ಇಗ್ನೋರ್ ಮಾಡ್ಬಿಡಿ ಸ್ಟ್ರೈಕ್ ಔಟ್ ಮಾಡ್ಬಿಡಿ ತಗೊಳಕ್ಕೆ ಹೋಗ್ಬೇಡಿ ಎರಡನೇ ಅಡ್ಜಸ್ಟ್ಮೆಂಟ್ There was an addition in the fixed assets during the year amounted to rupees 4 lakhs and the depreciation for the year was 3 lakhs anta helidaru correct ah iga nan en martin gotha first fixed asset account on open maadibuttini so that it becomes a very easy for us to understand the subject sir yen sir cash flow maadidanga first fixed asset account maartta idira andre ಇದೊಂದು ಮಾಡಿದ್ರೆ ಇನ್ ಮಿಕ್ಕಿದ ಏನು ನೋಡೋ ಅವಶ್ಯಕತೆ ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಯಾಕೆಂದ್ರೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಓಕೆನಾ ನೋಡಿ ಯಾವಾಗ್ಲೂ ಅಷ್ಟೇ ಅಸೆಟ್ ಸೈಡ್ ಅಲ್ಲಿ ನಮ್ಗೆ ಫಿಕ್ಸ್ಡ್ ಅಸೆಟ್ಸ್ 31 ಲ್ಯಾಕ್ಸ್ ಇದೆ ಮತ್ತೆ 30 ಲ್ಯಾಕ್ಸ್ ಇದೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಹೇಳಿದ್ರೆ 30 ಲ್ಯಾಕ್ಸ್ ಕರೆಕ್ಟಾ ಯಾಕೆಂದ್ರೆ 2005 ಓಪನಿಂಗ್ ಬ್ಯಾಲೆನ್ಸ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಪ್ಪ ಇದೆ 30 ಲ್ಯಾಕ್ಸ್ ಇದೆ ಅದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ 31 ಲ್ಯಾಕ್ಸ್ ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ 31 ಲ್ಯಾಕ್ಸ್ ಇದೆ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಸರ್ 1 ಲಕ್ಷ ರೂಪಾಯಿ ಅಷ್ಟು ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಪಾಯಿಂಟ್ ಅವನೇ ಹೇಳಿದ್ದಾನೆ ಏನಂತ 4 ಲ್ಯಾಕ್ ರೂಪೀಸ್ ಅಷ್ಟು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಆಡ್ ಮಾಡಿದಾನಂತೆ ಅಂದ್ರೆ ಪರ್ಚೇಸ್ ಮಾಡಿದಾನಂತೆ ಅಡಿಷನ್ ಅಂದ್ರೆ ಏನು ಪರ್ಚೇಸ್ ಮಾಡಿದಾನೆ ಪರ್ಚೇಸ್ ಮಾಡಿದ್ರೆ ನಾವು ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಅಂತ ಬರೀತೀವಿ ಕರೆಕ್ಟಾ ಎಷ್ಟು ಪರ್ಚೇಸ್ ಮಾಡಿದೀವಿ 4 ಲ್ಯಾಕ್ ರುಪೀಸ್ ಪರ್ಚೇಸ್ ಮಾಡಿದೀವಿ ಹಾಗೆ ಅದೇ ಪಾಯಿಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾ 3 ಲಕ್ಷ ರೂಪಾಯಿ ಅಷ್ಟು ಫಿಕ್ಸ್ಡ್ ಅಸೆಟ್ಸ್ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆಯಂತೆ 3 ಲ್ಯಾಕ್ ರುಪೀಸ್ ಆಗಿದೆಯಂತೆ ಹಾಗಾದ್ರೆ ಎರಡು ಕಡೆ ಎಷ್ಟಾಯ್ತು 34 ಲ್ಯಾಕ್ಸ್ ಕರೆಕ್ಟಾ 34 ಲ್ಯಾಕ್ಸ್ ಎರಡು ಕಡೆ ಟ್ಯಾಲಿ ಆಯ್ತು ಹಾಗಾದ್ರೆ ನಮ್ಗೆ ಏನ್ ಚೇಂಜಸ್ ಆಗಿದೆ ಅದನ್ನ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ದಾರೆ ಕರೆಕ್ಟಾ ಯಾಕೆ ಫಿಕ್ಸ್ಡ್ ಅಸೆಟ್ 30 ಲ್ಯಾಕ್ ಇಂದ 31 ಲ್ಯಾಕ್ ಆಗಿದೆ ಅಂದ್ರೆ ಈ ವರ್ಷ 4 ಲಕ್ಷ ಮಷಿನ್ ಅನ್ನ ಅಥವಾ ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ಈ ವರ್ಷ 3 ಲಕ್ಷ ಡಿಪ್ರಿಸಿಯೇಷನ್ ಆಗಿತ್ತು ಅರ್ಥ ಆಗ್ತಿದ್ಯಾ ಈಗ ನಾವು ಪ್ರಾಬ್ಲಮ್ ಬರೋಣ ಪ್ರಾಬ್ಲಮ್ ನಲ್ಲಿ ಸರ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ನಲ್ಲಿ ನಮ್ಗೆ ಫಸ್ಟ್ ನೆಟ್ ಪ್ರಾಫಿಟ್ ಕೊಡಬೇಕಾಗಿತ್ತು ಕರೆಕ್ಟಾ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಾದ್ರೂ ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆಯಾ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಿಲ್ಲ ಮುಲಾಜಿಲ್ದಂಗ್ ಇಲ್ಲ ಅಂತ ಅರ್ಥ ಆಗ್ತಿದ್ಯಾ ಇದಕ್ಕೆ ಏನ್ ಆಡ್ ಮಾಡ್ಬೇಕು ನಾವು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಐ ಮೀನ್ ಆಡ್ ಮಾಡಬೇಕು ಕರೆಕ್ಟಾ ಏನೇನಿದೆ ಅಂತದ್ದು ಅಂತ ಹೇಳಿದ್ರೆ ಮೊದಲನೇದು ರಿಸರ್ವ್ ಅಥವಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ ಇದೆಯಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಿ ಓಪನಿಂಗ್ 2005 ಅಲ್ಲಿ 5 ಲ್ಯಾಕ್ಸ್ ಇತ್ತು ಅದೇ 2006 ಅಲ್ಲಿ 15 ಲ್ಯಾಕ್ಸ್ ಇದೆ ಹೌದಾ ಹಾಗಾದ್ರೆ ಎಷ್ಟು ಜಾಸ್ತಿ ಆಗಿದೆ 10 ಲ್ಯಾಕ್ಸ್ ಅಷ್ಟು ಜಾಸ್ತಿ ಆಗಿದೆ ಎಸ್ ಆರ್ ನೋ ಬೈಸ್ ಕರೆಕ್ಟಾ ಹಾಗೆ ನೀವು ಗುಡ್ ವಿಲ್ ಅಂತ ಯಾವ್ದಾದ್ರು ಇದೆಯಾ ಅಂದ್ರೆ ಯಾವ ಇಲ್ಲ ಅಸೆಟ್ ಸೈಡ್ ಅಲ್ಲಿ ಇನ್ ಏನ್ ಐಟಮ್ ಇದೆ ಅಂತ ಹೇಳಿದ್ರೆ ನೋಡಿ ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ ಎಷ್ಟಾಗಿದೆ ಡಿಪ್ರಿಸಿಯೇಷನ್ 3 ಲ್ಯಾಕ್ಸ್ ಆಗಿದೆ ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್
3 lakh rupees ಆಗಿದೆ. ಅಲ್ಲಿಗೆ ಒಟ್ಟು ಅಡಿಷನ್ ಐಟಮ್ಸ್ ಎಷ್ಟಾಯ್ತಪ್ಪ 13 lakhs ಆಯ್ತು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 13 lakh rupees ಆಯ್ತು. ಕರೆಕ್ಟಾ? ಯಾವ್ದು ಇನ್ಕಮ್ಸ್ ಇಲ್ಲ, ಏನಾದ್ರೂ ಇದೆಯಾ ಇನ್ಕಮ್ಸ್? ಏನು ಇಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ನಾವು? ಆಡ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡ್ತೀವಿ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಇದ್ರ ಹಿಂದೆನೆ ಹೇಳಿದ್ದೆ, ಕರೆಂಟ್ ಅಸೆಟ್ ಏನಾದ್ರೂ ಡಿಕ್ರೀಸ್ ಆದ್ರೆ, ಕರೆಕ್ಟಾ, ಹಾಗೆ ಕರೆಂಟ್ ಲಯಬಿಲಿಟೀಸ್ ಏನಾದ್ರೂ ಇನ್ಕ್ರೀಸ್ ಆಗಿದ್ರೆ. ಫಸ್ಟ್ ಈಗ ಕರೆಂಟ್ ಅಸೆಟ್ಸ್ ಯಾವ್ದಾವ್ದಿದೆ ನೋ. ಕರೆಂಟ್ ಅಸೆಟ್ಸ್ ಅಲ್ಲಿ ನಮಗೆ ಸ್ಟಾಕ್, ವರ್ಕಿಂಗ್ ಪ್ರೋಗ್ರೆಸ್, ಸ್ಟೋರ್ಸ್ 78,75,000 ಆಗಿದೆ. ಕರೆಕ್ಟಾ? 78,75,000 ಇಂದ 75 lakhs ಆಗಿದೆ. ಅಲ್ಲಿಗೆ ಎಷ್ಟು ಕಡಿಮೆ ಆಗಿದೆಯಪ್ಪ? 3,75,000 ಅಷ್ಟು ಕಡಿಮೆ ಆಗಿದೆ. 3,75,000 ಅಷ್ಟು ಕಡಿಮೆ ಆಗಿದೆ. ಇದನ್ನ ಸ್ಟಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೇನಿದೆ ನೋಡಿ, ಡೆಟಾರ್ಸ್ ಅಂತ ಇದೆ. ಡೆಟಾರ್ಸ್ 35 lakhs ಇಂದ 40 lakhs ಆಗಿದೆ, ಇನ್ಕ್ರೀಸ್ ಆಗಿದೆ, ಇದು ಬರೋದಿಲ್ಲ. ಇನ್ನ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ನೋಡಿ, 60 lakhs ಇಂದ 50 lakhs ಇದೆ. ಇಲ್ಲಿ ಕರೆಂಟ್ ಲಯಬಿಲಿಟಿ ಯಾವ್ದು ಬರಲ್ಲ, ಯಾಕೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಹಾಗಾದ್ರೆ ಒಟ್ಟು ಅಡಿಷನ್ ಐಟಮ್ಸ್ ಎಷ್ಟಾಯ್ತಪ್ಪ? 3,75,000 ಆಯ್ತು. ಆಮ್ ರೈಟ್? ನೆಕ್ಸ್ಟ್ ಈಸ್ ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿರ್ಬೇಕು. ಯಾವಾಗ ಆಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಅಂದ್ರೆ, ಕರೆಂಟ್ ಅಸೆಟ್ ಏನಾದ್ರೂ ಇನ್ಕ್ರೀಸ್ ಆದಾಗ, ಕರೆಂಟ್ ಲಯಬಿಲಿಟಿ ಏನಾದ್ರೂ ಡಿಕ್ರೀಸ್ ಆದಾಗ ಆಗುತ್ತೆ. ಈಗ ನಮ್ಗೆ ಡೆಟಾರ್ಸ್ 35 ಇಂದ ಎಷ್ಟಾಗಿತ್ತು? 40 lakhs ಆಗಿತ್ತು. ಸೊ ಹಾಗಾದ್ರೆ ಡೆಟಾರ್ಸ್ 4 lakh rupees, 5 lakhs, 5 lakh rupees ಅಷ್ಟು ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಹಾಗೆ ಕರೆಂಟ್ ಲಯಬಿಲಿಟೀಸ್ ಕಡಿಮೆ ಆಗಿದೆ, 60 lakhs ಇಂದ ಎಷ್ಟಾಗಿದೆ? ಕರೆಂಟ್ ಲಯಬಿಲಿಟೀಸ್ 10 lakh rupees ಅಷ್ಟು ಕಡಿಮೆ ಆಗಿದೆ. ಆಮೇಲೆ ರೈಟ್ ಸರ್? ಹಾಗಾದ್ರೆ -15 lakhs ಆಯ್ತು. ಈಗ ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ ಪ್ಲಸ್ ವ್ಯಾಲ್ಯೂಗಿಂತಲೂ. 15 lakhs ಮೈನಸ್ 3,75,000 ಅಂದ್ರೆ ಎಷ್ಟಪ್ಪ ಬರುತ್ತೆ? 15 lakh ಮೈನಸ್ 3 lakh, 1,25,000. ಕರೆಕ್ಟ್ ಅಲ್ವಾ ಹೇಳಿ? 15 lakhs, ಸಾರಿ 11,25,000. ಕರೆಕ್ಟಾ? ಇನ್ನೊಂದ್ಸರಿ ಹೇಳಿ ನೀವೇ. 11,25,000. ಕರೆಕ್ಟಾ? ಈಗ 13 lakhs ಪ್ಲಸ್ ಇದೆ, 11,25 ಮೈನಸ್ ಇದೆ 75, 2 - 1 ಇಸ್ 1,75,000 ಪ್ಲಸ್. ಕರೆಕ್ಟಾ? ಎಸ್ ಆರ್ ನೋ? ಇದರಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನು ಇಲ್ಲ ಅಲ್ವಾ? ಏನಾದ್ರೂ ಇದೆಯಾ? ಏನೂ ಇಲ್ಲ. ಹಾಗಾದ್ರೆ 1,75,000 ಈಸ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಈಗ ಎರಡನೇ ಪ್ರಕರಣ ಯಾವ್ದದು? ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಯಾವ್ದಪ್ಪ? ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಬನು, ಅರ್ಥ ಆಗ್ತಿದ್ಯಾ? ಬನು. ಓಕೆ ಫೈನ್. ನೌ ಫಸ್ಟ್ ಪಾಯಿಂಟ್ ನೋಡಿ, ಫಿಕ್ಸ್ಡ್ ಅಸೆಟ್ಸ್ ನೋಡಿ, ಪರ್ಚೇಸ್ ಮಾಡಿದೀವಿ. ಕರೆಕ್ಟಾ? ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಹಾಗಾದ್ರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಮೈನಸ್ 4 lakhs, ಕರೆಕ್ಟಾ? ದುಡ್ಡು ಹೋಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ. ಓಪನಿಂಗ್ ಅಲ್ಲಿ ಏನು ಇರಲಿಲ್ಲ 2005 ನಲ್ಲಿ, 6 ಅಲ್ಲಿ ಏನಾಗಿದೆ? 1,50,000 ಬಂದಿದೆ. ಹಾಗಾದ್ರೆ ಅದು ಕೂಡ ಏನ್ ಮಾಡಿರ್ತೀವಿ? ಪರ್ಚೇಸ್ ಮಾಡಿರ್ತೀವಿ. ಕರೆಕ್ಟ್ ಏನಪ್ಪ? ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ 1,50,000. ಎರಡು ಮೈನಸ್ ತಾನೆ? ಹಾಗಾದ್ರೆ ಎರಡು ಮೈನಸ್ ವ್ಯಾಲ್ಯೂಸ್ ಹಾಕೋಣ. ಮೈನಸ್ ಹಾಕಿದ್ರೆ 5,50,000 rupees. ಕರೆಕ್ಟಾ? ಈಗ 5,50,000 ಮೈನಸ್ 1,75,000 ಎಷ್ಟು ಬರುತ್ತೆ ಹೇಳಿ? ನಾನೇ ಹೇಳ? ವೆರಿ ಗುಡ್. ಇದು ಪ್ಲಸ್ ಮೈನಸ್? ಪ್ಲಸ್ ಮೈನಸ್? ಮೈನಸ್ ವ್ಯಾಲ್ಯೂ. ಕರೆಕ್ಟಾ? ಈಗ ಇದನ್ನ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಕ್ಲಿಯರ್ ಆ ಎಲ್ಲರಿಗೂ? 100%. ವೆರಿ ಗುಡ್.
ನಾವು ಲಾಸ್ಟ್ ಹೆಡಿಂಗ್ ಯಾವುದದು ಥರ್ಡ್ ಹೆಡಿಂಗ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಕರೆಕ್ಟಾ ಫೈನಾನ್ಸಿಂಗ್ ಆಕ್ಟಿವಿಟಿ ಬರೋದು ಮೂರು ಐಟಮ್ ಬರುತ್ತೆ ಶೇರ್ ಕ್ಯಾಪಿಟಲ್ ನೋಡಿ 40 lakhs ಇಂದ 50 lakhs ಆಗಿದೆ ಕರೆಕ್ಟಾ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಪ್ಲಸ್ ಮೈನಸ್ ಪ್ಲಸ್ ವ್ಯಾಲ್ಯೂ ಯಾಕೆ ಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಅದು ಬಿಟ್ಟು ಸೆಕ್ಯೂರ್ಡ್ ಲೋನ್ಸ್ ನೋಡಿ 40 lakhs ಇಂದ 35 lakhs ಆಗಿದೆ ಅಂದ್ರೆ 40 lakhs ತಗೊಂಡಿದ್ವಿ ಅದರಲ್ಲಿ 5 lakhs ವಾಪಸ್ ಮಾಡಿದೀವಿ ಅದಕ್ಕೆ 35 lakhs ಆಗಿದೆ 35 lakhs ಆಗಿದೆ ಅದಕ್ಕೆ ರೀಪೇಮೆಂಟ್ ಆಫ್ ಲೋನ್ ಮೈನಸ್ ಸೆಕ್ಯೂರ್ಡ್ ಲೋನ್ ಮೈನಸ್ 5 lakhs ಈಗ ನಮ್ಗೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಇಂದ 3,75,000 ಮೈನಸ್ ವ್ಯಾಲ್ಯೂ ಬಂದಿದೆ ಇದರಲ್ಲಿ ಪ್ಲಸ್ 10 ಮೈನಸ್ 5 ಅಂದ್ರೆ ಪ್ಲಸ್ 5 lakhs ಆಗುತ್ತೆ ಕರೆಕ್ಟ್ ಏನಪ್ಪ ಇನ್ನ ಬರೋದು ಎಷ್ಟಪ್ಪ ಪ್ಲಸ್ 1,25,000 ಪ್ಲಸ್ ವ್ಯಾಲ್ಯೂ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಓಕೆ ಗೈಸ್ ನೌ ಫಾರ್ ದಿಸ್ ವಾಟ್ ಈಸ್ ಟು ಬಿ ಆಡೆಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಎಷ್ಟಿದೆಯಪ್ಪ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ನನಗೆ ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಹ್ಯಾಪಿನಾ ಪಕ್ಕನಾ ಓಕೆ ಇದು ಇಲ್ಲಿಂದ ಬ್ರಾಡ್ ಫಾರ್ವರ್ಡ್ ಮಾಡಿದ್ವಿ ಓಕೆನಾ ಈಸಿ ಇದೆಯಾ ಇಷ್ಟೇನಪ್ಪ ಈಗ ಸಿಂಪಲ್ ಕ್ವಶನ್ ಓಕೆನಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗಿ 14 ಅಥವಾ 15 ಮಾರ್ಕ್ಸ್ ಬರುತ್ತೆ ಅಥವಾ 10 ಮಾರ್ಕ್ಸ್